ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಇನ್ಸ್ಟೆಂಟ್ ಪೌಡರ್ ಸಿಗುತ್ತೆ ಯೂಶಲಿ ಅದನ್ನು, ಅದು ಚೆನ್ನ ಮಸಾಲಾದ ಪೌಡರು ಇನ್ಸ್ಟೆಂಟಾಗಿ ಸಿಗುತ್ತೆ ನಮಗೆ, ಅದನ್ನು ತೊಗೊಂಬಂದು ಮಾಡಿಬಿಡ್ತೀವಿ. ಬಟ್ ನಾನು ಆ ಪೌಡರ್ನ ನಾನು ಇವತ್ತು ಯೂಸ್ ಮಾಡಲ್ಲ. ಅದು ಇಲ್ಲದಿದ್ರೆ ನಾನು ಸೂಪರಾಗಿರೋಂಥ ಒಂದು ಚೆನ್ನ ಮಸಾಲನ ಹೇಗೆ ಮಾಡ್ಕೊಳ್ತೀನಿ ಅದು ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೇನೆ ಇವತ್ತು. ಸೊ ಅದಕ್ಕೆ ಬೇಕಾಗಿರುವಂಥ ಒಂದು ಪದಾರ್ಥಗಳನ್ನ ನೋಡ್ಕೊಂಬಿಡೋಣ, ಬನ್ನಿ. ಕಾಬೂಲ್ ಚನ್ನ ನಾನು ಇದನ್ನು ಒಂದು ಹಿಂದಿನ ದಿವಸನೇ ಒಂದು 10 ಗಂಟೆ ಟೈಮು ನೆನೆಸಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅಚ್ಚಖಾರದ ಪುಡಿ, ಟೊಮ್ಯಾಟೊ, ಉಪ್ಪು, ಎಣ್ಣೆ, ಚಕ್ಕೆ, ಲವಂಗ, ಕಪ್ಪುಮೆಣಸು, ಬೆಳ್ಳುಳ್ಳಿ, ಶುಂಠಿ. ಸೊ ನಾನೀಗ ಫಸ್ಟು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೋಬೇಕು. ಓಕೆ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಓಕೆ, ಚಕ್ಕೆ, ಲವಂಗ, ಕಾಳುಮೆಣಸು, ಅಚ್ಚಖಾರದ ಪುಡಿ ಹಾಕೋಬೇಕು. ನೋಡ್ಕೊಂಡು ಹಾಕೊಳ್ಳಿ ಖಾರ, ಯಾಕಂದರೆ ಕಾಳುಮೆಣಸು ಹಾಕಿರೋದ್ರಿಂದ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಹಾಂ, ಸೊ ನಾನು ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ಓಕೆ, ಇವಾಗ ಇದು ರೆಡಿ ಆಗಿದೆ. ಇವಾಗ ನಾನು ಕುಕ್ಕರ್ಗೆ ಫಸ್ಟು ಕಾಳು ತೊಗೊಂಡಿರ್ತೀವಿ ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಈ ಟೊಮ್ಯಾಟೊ ತೊಗೊಂಡು ಹಚ್ಚಿಟ್ಕೊಂಡಿದ್ವಲ್ವ, ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಸುಮಾರು 2 ಟೊಮ್ಯಾಟೊ ಅಷ್ಟು ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಆಮೇಲೆ ಇದು ಖಾರ ರುಬ್ಬಿಟ್ಕೊಂಡಿದ್ದೀನಿ ನೋಡಿ, ಅದನ್ನು ಹಾಕೊಂಬಿಡಿ. ನೀರು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ. ನಾನೊಂದು 6 to 7 ವಿಸಿಲ್ಸ್ ಬರೆಸ್ತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿಬಿಡೋಣ. ಓಕೆ, ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಮುಚ್ಚಿ ಒಂದು 6 to 7 ವಿಸಿಲ್ಸ್ ಬರೋವರೆಗೂ ಸ್ಟೇ ಟ್ಯೂನ್ಡ್. ಇದು ಒಂದು 6 to 7 ವಿಸಿಲ್ಸ್ ಆಗಿದೆ. ಸೊ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಎಸ್ ನೋಡಿ, ಜಸ್ಟ್ ಚೆಕ್ ಇಟ್, ಕಾಳು ಬೆಂದಿದೆಯಾ ಅಂತ. ಬೆಂದಿದೆ ಯಾ. ಇವಾಗ ನಾವು ಒಗ್ಗರಣೆ ಹಾಕಬೇಕು ಇದನ್ನು. ಪ್ಯಾನ್ನ ಕಾಯಿ ಆನ್ ಮಾಡೋಣ ಗ್ಯಾಸು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ, ಸುಮಾರೊಂದು 2 to 2.5 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಈರುಳ್ಳಿ ಹಾಕೋಣ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಚೂರೇ ಚೂರು ಉಪ್ಪು ಹಾಕಿ, ಉಪ್ಪು ಹಾಕ್ಬಿಟ್ಟು ಟೈಮ್ ಬಾಡಿಸಿ ಸ್ವಲ್ಪ ತಟ್ಟೆ ಮುಚ್ಚಿ ಇಟ್ಬಿಡಿ. ಸ್ವಲ್ಪ ಬೇಗನೂ ಆಗುತ್ತೆ, ನೀಟಾಗೂ ಬೇಯುತ್ತೆ. ಓಕೆ, ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹೀಗೆ ಕೈ ಆಡಿಸ್ತಾ ಆಡಿಸ್ತಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತಟ್ಟೆ ಮುಚ್ಚಿಬಿಟ್ಟಿದ ತಕ್ಷಣ ಹಾಗೆ ಬಿಡಕ್ಕೆ ಹೋಗ್ಬೇಡಿ. ಒಂದು ಎರಡು ಸ್ವಲ್ಪ ಪಾಸ್ ಕೊಟ್ಕೊಂಡು ಇದೇ ಥರ ಕೈ ಆಡಿಸ್ತಾ ಇರ್ಬೇಕು. ಇಲ್ಲಾಂತಂದರೆ ಒಂದೇ ಕಡೆನೇ ಕರ್ರಗಾಗಿ ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ಆಮೇಲೆ. ಸೊ ಆಗಿದೆ, ಈರುಳ್ಳಿ ಎಲ್ಲ ನಾನು ಫ್ರೈ ಆದ್ಮೇಲೆ ಇದನ್ನು ಬಗ್ಗಿಸ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು ಕುದಿ ಬರಲಿ. ಓಕೆ, ಆ್ಯಕ್ಚುಲಿ ನಾನು ಈ ಅಡುಗೆಗಳು ನಾನೇನು ನಿಮಗೆ ತೋರಿಸ್ತಾ ಇದ್ದೀನಿ ಅದೆಲ್ಲ ಅಡುಗೆಗಳನ್ನ ಒಂದಷ್ಟು ಅಡುಗೆಗಳು ಕೆಲವೊಂದು ಈಗೀಗ ಹೊಸ್ದಾಗಿ ಕಲ್ತಿರೋದಿದೆ. ಕೆಲವೊಂದೊಂದು ಅಡುಗೆಗಳು ಸ್ಪೆಸಿಫಿಕಲಿ ಇದು ಈ ಬಾಸುಂದಿ
ಅಂತದೆಲ್ಲ ಕೆಲವೊಂದಷ್ಟು ವೆರಿ ಪರ್ಟಿಕ್ಯುಲರ್ ಅಡುಗೆಗಳಿದೆ. ನನ್ನ ಮದುವೆ ಆಗಿ ಬಂದ ಮೇಲೆ ನನಗೆ ಇಲ್ಲಿ ಅಮ್ಮ ಹೇಳಿಕೊಟ್ಟಿರುವಂತಹ ಅಡುಗೆಗಳು, ಸೊ ಅವರಿಂದ ಹೇಳ್ಕೊಟ್ಟು ನಾನು ಕಲಿತು ನಿಮ್ಮ ಮುಂದೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಆಗಿದೆ ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಆಫ್ ಮಾಡಿಬಿಟ್ರೆ ಸಾಕು, ಯಾಕಂದ್ರೆ ಸ್ವಲ್ಪ ಗೊಜ್ಜು ಬೇಕಲ್ಲ. ಈಗ ಸಪೋಸ್ ಈಗ ಪೂರಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸ್ವಲ್ಪ ಗೊಜ್ಜು ಥರ ಗ್ರೇವಿ ಥರ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ನಾನೊಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ನೋಡಿ, ವಿತೌಟ್ ಎನಿ ಇನ್ಸ್ಟಂಟ್ ಪೌಡರ್ ಮಾಡಿರೋ ಅಂಥ ಒಂದು ಚನ್ನ ಮಸಾಲ. ಓಕೆ, ಇದು ಪೂರಿ, ಆ್ಯಸ್ ಐ ಸೆಡ್, ಪೂರಿ, ದೋಸೆ ಆ್ಯಂಡ್ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಪ್ಲೀಸ್ ಮಾಡಿಕೊಂಡು ತಿನ್ನಿ, ತಿಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಗಿದೆ ಅಂತ. ಓಕೆ, ಸೊ ಫಸ್ಟು ನಾನು ನಿಮಗೊಂದು ಸಜೆಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಬಿಸಿ ಇದೆ ಆ್ಯಕ್ಚುಲಿ, ನಿಜವಾಗ ಸೂಪರಾಗಿದೆ. ಇಟ್ಸ್ ರಿಯಲಿ ಎಕ್ಸಲೆಂಟ್. ಪ್ಲೀಸ್ ಮಾಡ್ಕೊತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ, ಕೀಪ್ ಸಪೋರ್ಟಿಂಗ್ ಮೀ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.